ಹಲೋ ಫ್ರೆಂಡ್ಸ್, ಕಿರಣ್ ಇನ್ನೋವೇಟಿವ್ ಕ್ರಿಯೇಷನ್ಸ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಇವತ್ತೊಂದು ಬ್ಯೂಟಿಫುಲ್ ಪ್ಲೇಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ದಟ್ ಈಸ್ ಮಣಿಪಾಲ್ ಲೇಕ್. ಇಟ್ಸ್ ಅ ವಂಡರ್ಫುಲ್ ಗ್ರೀನರಿ ಪ್ಲೇಸ್. ಮಣ್ಣಪಳ ಎಂಬ ಫೇಮಸ್ ಪ್ಲೇಸ್ ಮಣಿಪಾಲ್ ಲೇಕ್ನಲ್ಲಿ ನಾನಿದ್ದೀನಿ. ನಮ್ಮ ಜರ್ನಿನ ನೀವು ನೋಡಬೇಕು, ತಿಳ್ಕೊಬೇಕಂತ ಅಂದರೆ ಜಸ್ಟ್ ಫಾಲೋ ಮಾಡಿ ಈ ಡೆಸ್ಟ್. ಈ ಡೆಸ್ಟಿನೇಷನ್ಗೆ ಉಡುಪಿಯಿಂದ ಸುಮಾರು 6 ಕಿಲೋಮೀಟರ್ ಆಗ್ತದೆ. ಮಣಿಪಾಲ್ ಊರು ಸೃಷ್ಟಿಯಾಗಿದೆ ಈ ಲೇಕಿಂದ ಅಂತ ಹೇಳ್ಬೋದು. ಮಣ್ಣ ಪಳ್ಳ ಅಂತಂದರೆ ಮಣ್ಣು ಅಂದರೆ ಮಣ್ಣು, ಪಳ್ಳ ಅಂದರೆ ಲೇಕ್ ತುಳು ಭಾಷೆಯಲ್ಲಿ. ಈ ಒಂದು ಮಣಿಪಾಲ್ಗೆ ಹೆಸರು ಬಂದಿದ್ದೇ ಈ ಸುಂದರ ಲೇಕಿಂದ ಅಂತ ಹೇಳ್ಬೋದು. ಲೇಕ್ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ. ಸಮ್ಮರ್ ಸೀಸನ್ ಇಟ್ ವಿಲ್ ಬಿ ಲೈಕ್ ವಾಟರ್ ಆಗಿರುತ್ತದೆ. ಮಳೆಗಾಲದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತದೆ ಹಾಗೂ ಮಳೆ ನೀರು ತುಂಬಿ ಹರಿಯುತ್ತದೆ ಅಂತ ಹೇಳ್ಬೋದು. 100 ಎಕರೆ ಮಣಿಪಾಲ್ನ ಲೇಕ್ನಲ್ಲಿ 60 ಎಕರೆ ನೀರೇ ಆವರಿಸಿಕೊಂಡಿರುತ್ತದೆ. ಈ ಒಂದು ಮಣಿಪಾಲ್ ಲೇಕ್ ಬಗ್ಗೆ ಹೇಳುವುದಾದರೆ ಇದು ಮಾನವ ನಿರ್ಮಿತ ಅಚ್ಚರಿ ಅಂತ ಹೇಳ್ಬೋದು. ಮಣಿಪಾಲ್ ಹಾಗೂ ಆಸುಪಾಸು ಪ್ರದೇಶದಲ್ಲಿ ಟೈಲ್ಸ್ ಫ್ಯಾಕ್ಟ್ರಿ ನಿರ್ಮಿತವಾದವು. ಆವಾಗ ಏನು ತಿಳಿದು ಬಂತ ಅಂದರೆ ಇವಾಗಿರುವ ಮಣಿಪಾಲ್ ಲೇಕ್ನ ರೀಜಿನ್ ಮಣ್ಣಿನಲ್ಲಿ ಕ್ಲೇ ಅಂಶ ಜಾಸ್ತಿ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ನಿರಂತರವಾಗಿ ಆ ಮಣ್ಣನ್ನು ಟೈಲ್ಸ್ ಪ್ರಿಪ್ರೇಷನ್ಗೆ ತೆಗೆದುಕೊಳ್ತಿದ್ರು. ಅದಾದಮೇಲೆ ಮಳೆ ನೀರು ಎಲ್ಲ ಈ ಹೊಂಡವನ್ನು ತುಂಬಿಕೊಳ್ಳಲು ಸ್ಟಾರ್ಟ್ ಮಾಡ್ತು. ಈ ಒಂದು ಪಾರ್ಕ್ ರೌಂಡ್ ಶೇಪ್ನಲ್ಲಿ ಇರುವಂಥದ್ದು. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಒಂದು ಅದ್ಭುತವಾದ ಲೇಕ್. ಇಲ್ಲಿ ಸಂಜೆ ಆಯ್ತಂದರೆ ಸಾಕಷ್ಟು ಜನ ವಾಕಿಂಗ್ಗೆ ಈ ಒಂದು ಪ್ಲೇಸನ್ನು ಚೂಸ್ ಮಾಡ್ಕೊಳ್ತಾರೆ. ಬೆಸ್ಟ್ ಪ್ಲೇಸ್ ಟು ವಾಕಿಂಗ್ ಅಂತ ಹೇಳ್ಬೋದು. ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಆಲ್ಸೋ. ವಂಡರ್ಫುಲ್ ಪ್ಲೇಸ್. ನೋಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.